ಒಂದರಿಂದ ಒಂಬತ್ತನೇ ತರಗತಿ ಬೆಂಗಳೂರಿನಲ್ಲಿ ಶಾಲೆ ಆರಂಭ ಆಗೋದು ಸೋಮವಾರದಿಂದ ಸಾಧ್ಯ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಸದ್ಯ ಚರ್ಚೆ ಆಗ್ತಾ ಇದೆ. ಸಭೆ ನಡೆಸಿ ನಿರ್ಧಾರ ಅಂತ ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಒಂದರಿಂದ ಒಂಬತ್ತನೇ ತರಗತಿಗಳು ಪ್ರಾರಂಭ ಯಾವಾಗ? ಬೆಂಗಳೂರಿನಲ್ಲಿ ಒಂದರಿಂದ ಒಂಬತ್ತನೇ ತರಗತಿಗಳನ್ನ ಪ್ರಾರಂಭ ಮಾಡಬೇಕು ಹೀಗಂತ ಶಿಕ್ಷಣ ತಜ್ಞರಿಂದಲೂ ಕೂಡ ಸರ್ಕಾರಕ್ಕೆ ಸಲಹೆ ಕೇಳಬಂದಿದೆ. ಹೆಚ್ಚು ದಿನ ಮಕ್ಕಳನ್ನ ಶಾಲೆಯಿಂದ ಹೊರಗೆ ಇರಿಸೋದು ಸೂಕ್ತ ಅಲ್ಲ. ಆನ್ಲೈನ್ ಶಿಕ್ಷಣಕ್ಕಿಂತ ಮಕ್ಕಳು ಬಂದು ಶಾಲೆಯಲ್ಲಿ ಕಲ್ತ್ರೆ, ಅಂತಹ ವಾತಾವರಣದಲ್ಲಿ ಬೆಳೆದ್ರೆ ಅವರ ಮುಂದಿನ ಭವಿಷ್ಯಕ್ಕೂ ಕೂಡ ಇದು ಅನುಕೂಲ ಅಂತಾರೆ ತಜ್ಞರು. ಓಕೆ, ನಮ್ಮ ಜೊತೆಗೆ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ ಗೀತಾ ರಾಮಾನುಜಮ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೇಡಮ್ ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ತೆ ಮಾಜುತ್. ಸೊ ಈಗ ಶಾಲೆ ಆರಂಭ ಬೇಕಾ ಬೇಡವಾ ಅನ್ನುವಂತಹ ಚರ್ಚೆ ಇದು ರಾಜ್ಯಾದ್ಯಂತ ಅಲ್ಲ, ಬಟ್ ಬೆಂಗಳೂರಿನಲ್ಲಿ ಮಾತ್ರ ತೆಗೆದುಕೊಂಡಂತ ನಿರ್ಧಾರ, ಒಂದರಿಂದ ಒಂಬತ್ತನೇ ತರಗತಿಗಳು ಶಾಲೆ ಆರಂಭ ಆಗ್ಬೇಕಾ ಬೇಡವಾ, ಏನ್ ಹೇಳ್ತೀರಿ? ಇಲ್ಲ, ಖಂಡಿತ ಸ್ಟಾರ್ಟ್ ಆಗ್ಬೇಕಮ್ಮ. ಯಾಕೆಂದ್ರೆ ಈ ತರ ನಾವು ಆಗ್ಲೇ 2 ವರ್ಷ ಮತ್ತೆ ಈಗ ಮತ್ತೆ 1 ತಿಂಗಳು ಮತ್ತೆ ನಾವು ಬಹಳ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಈ ಲ್ಯಾಬ್ಸ್ ಇದೆಯಲ್ಲ, ಈ ಲರ್ನಿಂಗ್ ಲ್ಯಾಬ್ಸ್ ಅಂತ ಏನ್ ಕರಿತೀವಿ, ಈಗ ಬಹಳ ಸರಳವಾಗಿ ಕಾಣ್ತಾ ಇದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಬಗ್ಗೆನೂ ಮಾತಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅರ್ಲಿ ಏಜ್ ಅಲ್ಲಿ ಕಲಿಯೋಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಈ ಇವೆಲ್ಲ 1 to 9th ಅನ್ನೋದು ನಾವ್ ಇಷ್ಟೊಂದು ಲ್ಯಾಬ್ಸ್ ಕೊಡ್ತಾ ಬಂದ್ರೆ ಲರ್ನಿಂಗ್ ಎಬಿಲಿಟಿಗೆ, ಕೊನೆಗೆ ಅದು ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್ ಟು ಅದನ್ನ ನಾವು ಮ್ಯಾನೇಜ್ ಮಾಡಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ. ನಾವು ಮಾತಾಡೋಷ್ಟು ಸುಲಭ ಅಲ್ಲ ಕಲಿಕೆ, ಕಲಿಯೋದು ಎಷ್ಟು ಕಷ್ಟನೋ ಅದನ್ನ ಕಲಿದೇ ಇರೋದು ಅಷ್ಟೇ ಸುಲಭ. ಶಾಲೆ ಆರಂಭದ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಶಿಕ್ಷಣ ತಜ್ಞರಾಗಿರುವಂತಹ ಗೀತಾ ರಾಮಾನುಜಂ ಅವರಿದ್ದಾರೆ, ಅವ್ರನ್ನ ಮತ್ತೆ ಮಾತನಾಡಿಸೋಣ. ಈಗ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು, ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ 1ರಿಂದ 9ನೇ ತರಗತಿ ಸ್ಟಾರ್ಟ್ ಮಾಡ್ಲಿಕ್ಕೆ ತಯಾರಿ ನಡೆಸ್ಕೊಂಡಿದೆ, ಆದ್ರೆ ತಜ್ಞರು ಮತ್ತು ಆರೋಗ್ಯ ಇಲಾಖೆಯ ನಿರ್ಧಾರವೇ ಅಂತಿಮ ಅಂತ. ಸೊ ತಾವೇನ್ ಸಲಹೆ ಕೊಡ್ತೀರಿ ಹಾಗಿದ್ರೆ? ಇಲ್ಲ, ಬಹುಶಃ ತಜ್ಞರು ಮತ್ತೆ ಆರೋಗ್ಯ ಇಲಾಖೆ ಅವ್ರು ಕೂಡ ನಮ್ ಜೊತೆ ಕೈ ಜೋಡಿಸ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಅವರು ಕೂಡ ಹ್ಯೂಮನ್ ಬೀಯಿಂಗ್ಸ್, ಆಮೇಲೆ ತಜ್ಞರು, ಆಮೇಲೆ ಆರೋಗ್ಯ ಇಲಾಖೆ ಅವ್ರು, ಹೌದಲ್ವಾ? ಯಾಕೆಂದ್ರೆ ಮಕ್ಕಳ ಒಂದು ಆರೋಗ್ಯದ ಬಗ್ಗೆ ಇವತ್ತು ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಮಕ್ಕಳ ಶಿಕ್ಷಣ ಕೂಡ ನಾವು ಮಾತಾಡ್ಬೇಕಾಗತ್ತೆ. ಇವಾಗ ಆರೋಗ್ಯ ಇಲಾಖೆ ಬೇಡ ಅಂದಿದ ತಕ್ಷಣ ನಾವು ಸ್ಟಾರ್ಟ್ ಮಾಡಲ್ಲ ಅನ್ನೋದ್ರ ಬಗ್ಗೆ ನಾವು ನಿಜವಾಗ್ಲೂ ಒಪ್ಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ಇವತ್ತು ಬೇರೆ ಜಿಲ್ಲೆಗಳಲ್ಲೆಲ್ಲ ಮಾಡ್ತಾ ಇದ್ದೀವಿ, ಮತ್ತೆ ನಮ್ಮ ಜಿಲ್ಲೆನಲ್ಲಿ ಮಾತ್ರ ಮಾಡಬಾರ್ದ ಅನ್ನೋದು ಒಂದು ಪ್ರಶ್ನೆನೂ ಮೂಡುತ್ತೆ. ಆಮೇಲೆ ಇದು ನಗರಗಳಲ್ಲಿ, ಸಿಟೀಸ್ ನಲ್ಲಿ ಮಾತ್ರ ಈ ತರ ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ ಅಂತಂದ್ರೆ, ಆ ಒಂದು ಪೇರೆಂಟ್ಸ್ ಯಾರು ನಮ್ಮ ಒಂದು ಯಾವ್ದಾದ್ರು ಒಂದು ಶಾಲೆ ತಗೊಂಡ್ರೆ 1% ಪೇರೆಂಟ್ಸ್ ಅಷ್ಟೇ ಅದ್ರ ಬಗ್ಗೆ ಬಹಳ ದೊಡ್ಡ ಧ್ವನಿ ತೆಗೆಯೋದು. ಇನ್ನು 99% ಆಫ್ ದ ಪೇರೆಂಟ್ಸ್ ದೇ ವಾಂಟ್ ದೇರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್. ನಿಜವಾಗ್ಲೂ ಹೇಳೋದಾದ್ರೆ ಈಗ ನನ್ನ ಸಂಪರ್ಕಕ್ಕೆ ಬಂದಿರೋ ಪೇರೆಂಟ್ಸ್ ಎಲ್ಲ ಯಾವಾಗ ಶಾಲೆ ತೆಗಿತೀರಾ ಅಂತ ಕೇಳಿದ್ದಾರೆ ಹೊರತು ಯಾಕೆ ಶಾಲೆ ತೆಗಿತೀರಾ ಅಂತ ಯಾರೂ ಕೂಡ ಕೇಳಿಲ್ಲ ಇದುವರೆಗೂನು. ಆಮೇಲೆ ನಮ್ಮ ಸಚಿವರು ಹೇಳಿದ್ದಾರೆ ಶಾಲೆ ತೆಗೆದ ಮೇಲೆ ಕಳಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತಲೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಯಾರು ಕಳಿಸೋ ಅವ್ರಿಗೆ ಶಕ್ತಿಯುತವಾಗಿ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡೋ ಅಂತ ಶಕ್ತಿ ಇದ್ರೆ ಅದನ್ನು ಕೂಡ ಅವ್ರು ಕೊಡಬಹುದು ಅನ್ನೋ ಮಟ್ಟಿಗೂ ಕೂಡ ನಾವು ಅದನ್ನ ಹೇಳಬೇಕಾಗತ್ತೆ. ಯಾಕೆಂದ್ರೆ ಈ ಆಫ್ಲೈನು ಆನ್ಲೈನು ಎರಡೂ ಮಾಡಿ ಅಂತಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಟೀಚರ್ಸ್ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ಅದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ಆನ್ಲೈನು ಮಾಡಿ ಆಫ್ಲೈನು ಮಾಡಿ ಅಂದ್ರೆ ಒಂದ್ ದಿವಸ ಇಲ್ಲಿ ಬರ್ತಾರೆ, ಒಂದ್ ದಿವಸ ಅಲ್ಲಿ ಬರ್ತಾರೆ, ಕನೆಕ್ಷನ್ ಸಿಗಲ್ಲ, ಕನೆಕ್ಟಿವಿಟಿ ಸಿಗಲ್ಲ, ಆಮೇಲೆ ಮನೆಯಲ್ಲಿ ಕೇಳೋವಾಗ ಅಟೆನ್ಷನ್ ಇರಲಿಲ್ಲ, ಒಂದ್ ದಿವಸ ಕ್ಲಾಸ್ಗೆ ಬರ್ತಾರೆ, ಇದೆಲ್ಲ. ಇವಾಗ ಮನೆಯಲ್ಲಿ ಕೂತ್ ಪಾಠ ಕೇಳೋದಾದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಅವ್ರಿಗೆ ಬ್ರೈನ್ ಮೇಲೆ ಬಹಳ ಲೋಡ್ ಬೀಳ್ತಾ ಇದೆ, ಐಸೈಟ್ ಇದಾಗತ್ತೆ. ಮತ್ತೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಕಲಿಯೋ ಅಂತ ಶಿಕ್ಷಣ ನಮ್ದಲ್ಲ, ಯಾರ್ದು ಅಲ್ಲ. ಅದು ಶಿಕ್ಷಣ ಅಂದಿದ ತಕ್ಷಣ ಅವರು ಸಮಾಜ ಜೀವಿಯಾಗಿ ಹೊರಪ್ರಪಂಚಕ್ಕೆ ಬಂದು 4-6 ವಿಷಯಗಳನ್ನ ಕಲ್ತು ಸೋತು ಗೆದ್ದು ಕಷ್ಟ ನಷ್ಟ ಎಲ್ಲವನ್ನೂ ಎದುರಿಸ್ಬೇಕಾಗಿರೋದೇ ಶಿಕ್ಷಣ. ಕಷ್ಟ ನಷ್ಟ ಇದೆ ಅನ್ಬಿಟ್ಟು ಮನೆಯಲ್ಲಿ ಕೂತ್ಕೊಳಕ್ ಆಗಲ್ಲ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಮೊದಲು ಬದುಕು ಕಷ್ಟ ಇದೆ, ಬದುಕಲ್ಲಿ ಸೋಲು ಅನಿವಾರ್ಯ ಇದೆ, ಇದನ್ನು ಗೆಲ್ಲುವುದೇ ಶಿಕ್ಷಣ ಮತ್ತು ಗೆಲುವು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಇದೆ, ನಾವು ಸುಮ್ನೆ ಅದನ್ನ ಕೆಲವು ಸಮಾಚಾರಗಳು ಕಿವಿಗೆ ಮುಟ್ತಾ ಇರೋದು ಅಥವಾ ಕೆಲವು ಮಾಧ್ಯಮಗಳು ಹೇಳೋದ್ ರೀತಿನಲ್ಲಿ ಭಯ ಪಡಬೇಕಾಗಿದೆಯೋ, ಎಚ್ಚರಿಕೆ ಗಂಟೆ ಬಾರಿಸ್ಕೋಬೇಕಾಗಿದೆಯೋ, ಎಚ್ಚರಗೊಳ್ಬೇಕಾಗಿದೆಯೋ, ಜಾಗೃತರಾಗ್ಬೇಕಾಗಿದೆಯೋ, ಅದ ನಾವು ಕ್ಲೀನ್ ಆಗಿ ವಿಚಾರ ಮಾಡಿ ಥಿಂಕ್ ಮಾಡ್ಬೇಕು. ಮಕ್ಕಳನ್ನ ಶಾಲೆ ಕಳಿಸ್ಲಿಲ್ಲ ಅಂದಿದ ತಕ್ಷಣ ನಾನು ಹೇಳ್ತೀನಿ, ನಾನೇ ನೋಡ್ತಾ ಇದ್ದೀನಿ ನಮ್ಮ ಕ್ಯಾಂಪಸ್ ಅಲ್ಲಿ 5 ಗಂಟೆ ಎಲ್ಲಾ ಮಕ್ಕಳು ಒಟ್ಟಿಗೆ ಸೇರ್ಕೊಂಡು ಆಡ್ತಾ ಇದ್ದಾರೆ.
ಎಲ್ಲ ಸೇರ್ಕೊಂಡಿದ್ದಾರೆ. ನಾನು ಅದನ್ನ ನೋಡಿದಾಗ ಸಂತೋಷನೂ ಆಗುತ್ತೆ, ಕ್ವೆಶ್ಚನ್ ಮಾರ್ಕು ಬರ್ತಾ ಇದೆ, ಇಲ್ಲಿ ಕರೋನಾ ಒಂದು ಮಗುಯಿಂದ ಒಂದು ಮಗು ಹೋಗಲ್ವಾ. ಆಮೇಲೆ ಸಂಜೆ 5:30-6:30 ಎಲ್ಲಾ ಸೀನಿಯರ್ಸ್ ದೊಡ್ಡವರೆಲ್ಲ ಸೇರ್ಕೊಂಡು ಮಾತಾಡ್ತಿರ್ತಾರೆ, ಆಯಾ ವಯಸ್ಸಿನವರೆಲ್ಲ ಸೇರ್ಕೊಂಡಿರ್ತಾರೆ. ಯಾಕೆಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಇದೆ. ನಾನು ಹೇಳೋದು ಇದೊಂದು ರೀತಿನಲ್ಲಿ ವಿಚಿತ್ರವಾಗಿದೆ. ಫಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಟ್ ಸೆಲ್ಫ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ದಟ್ ವಿ ಶುಡ್ ಸ್ಟಾರ್ಟ್ ಅರ್ಲಿ ಏಜ್ ಲರ್ನಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ನಾನು 52 ವರ್ಷದ ಅನುಭವದಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಈ ಕಲಿಕೆಯ ಒಂದು ಸಂಶೋಧನೆ ಬಗ್ಗೆನೂ ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ನಾನು ಮಾತಾಡ್ತಾ ಇಲ್ಲ. ಆಮೇಲೆ ಮನಸ್ಸು ತುಡಿತಾ ಇದೆ ಆ ಮಕ್ಕಳನ್ನ ಎಷ್ಟು 2.5 ವರ್ಷ ಆಗೋಯ್ತು, ಅವರು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ, ಒಂದು ಆರ್ಟ್ಸ್ ಆಕ್ಟಿವಿಟಿ, ಕಲ್ಚರಲ್ ಆಕ್ಟಿವಿಟಿ, ಇದೆಲ್ಲ ಯಾವುದೋ ಇಲ್ಲದೆ ಮಕ್ಕಳನ್ನ ನಾವು ಪಠ್ಯ ಪುಸ್ತಕಗಳ ಒಂದು ಕೂಪ ಮಂಡೂಕಕ್ಕೆ ತಳ್ತಾ ಇದ್ದೀವಿ. ಅದರಲ್ಲೂ ಕೆಲವು ಪೇರೆಂಟ್ಸ್ ಆನ್ಲೈನ್ ಅಲ್ಲಿ ಪೋರ್ಷನ್ಸ್ ಆಗ್ಲಿಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ ಸಿಲೆಬಸ್ ಆಗ್ಲಿಲ್ಲ ಅನ್ನೋ ಕಂಪ್ಲೇಂಟ್ ಎತ್ಕೊಂಡು ಬರ್ತಾರೆ. ಇದೇನಾದ್ರು ಅವ್ರಿಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಪೋರ್ಷನ್ಸ್ ಮುಖ್ಯನಾ? ನಾಲೆಡ್ಜ್ ಮುಖ್ಯ? ಇನ್ಫಾರ್ಮೇಶನ್ ಇಸ್ ನಾಟ್ ಇಂಪಾರ್ಟೆಂಟ್, ನಾಲೆಡ್ಜ್. ಆ ಮಗುಗೆ ಮ್ಯಾಥ್ಸ್ ಕಂಟಿನ್ಯೂಟಿ ಇಲ್ಲ ಅಂತಂದ್ರೆ ದಪ್ಪಯ್ಯಂದ್ರೆ ನಾವು ಅವರನ್ನ ಮುಂದೆ 2 ವರ್ಷ ಬೇಕಾಗುತ್ತೆ ನಾವು ಅವ್ರನ್ನ ತಿದ್ದಕ್ಕೆ. ಮ್ಯಾಥ್ಸ್ ಮ್ಯಾಥ್ಸ್ ನಿಜವಾಗ್ಲು, ಯಾಕೆಂದ್ರೆ ದಟ್ ಸಬ್ಜೆಕ್ಟ್ ಡಿಪೆಂಡ್ಸ್ ಆನ್ ಕಂಟಿನ್ಯೂಸ್ ಪ್ರಾಕ್ಟೀಸ್, ನಾಟ್ ಬೈ ಅಂಡರ್ಸ್ಟ್ಯಾಂಡಿಂಗ್. ಅದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಅಲ್ಲೇ ಬರ್ತಾರೆ ಟೀಚರ್ಸ್, ತಂದು ಹಾಕಿದ ತಕ್ಷಣ ಇವಾಗ ಆನ್ಲೈನ್ ಆಫ್ಲೈನ್ ಶುರು ಆಗುತ್ತಾ, 2 ದಿವಸದಲ್ಲಿ ನಮ್ಮ ಮಕ್ಕಳು ಇನ್ನು ಕಲ್ತಿಲ್ಲ ಅಂತ. ಅಷ್ಟು ಸುಲಭ ಅಲ್ಲ, ಇನ್ನು ವರ್ಷವೇ ಬೇಕಾಗುತ್ತೆ ನನ್ ಪ್ರಕಾರ ಮಕ್ಕಳು ಒಂದು ನಾರ್ಮಲ್ ಲೆವೆಲ್ ಲೈನ್ಗೆ ಬರಕ್ಕೆ. ನಾವೇನಾದ್ರು ಅವಸರ ಪಟ್ರೆ ಖಂಡಿತ ತಾಯಿ ತಂದೆಗೂ ನಾನು ಇದೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಮಕ್ಕಳು ಆಫ್ಲೈನ್ ಶುರು ಆಗಿದ ತಕ್ಷಣ ಮಕ್ಳಿಗೆ ಎಲ್ಲ ಬಂದ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಗಿಣಿಗಳೆಲ್ಲ ಅವು, ರೋಬೋಟ್ಸ್ಗಳೆಲ್ಲ ಮಕ್ಕಳು. ಅವಕ್ಕೂ ಮನಸ್ಸಿವೆ, ಅವಕ್ಕೂ ಹೃದಯ ಇದೆ, ಅವಕ್ಕೂ ಕಲಿಕೆಯ ಒಂದು ಏರುಪೇರುಗಳಿವೆ. ಅವರ ಹೊಸ ವಾತಾವರಣಕ್ಕೆ ಬರ್ತಾರೆ, ಮತ್ತೆ ಆನ್ಲೈನ್ ಹೋಗ್ತಾರೆ, ಮತ್ತೆ ಬರ್ತಾರೆ, ಗಾಬರಿ ಹುಟ್ಟಿಸ್ತಾ ಇದ್ದೀವಿ. ಇದೆಲ್ಲ ಬೇಕಾಗಿಲ್ಲ, ಮಕ್ಕಳನ್ನ ನಾವು ಬಹಳ ಫ್ರೀಯಾಗಿ ಬಿಡಬೇಕಾಗತ್ತೆ. ಕಲಿಕೆಗಿಂತ ಒಂದು ಶಿಕ್ಷಣದ ವಾತಾವರಣ ಕೊಡಬೇಕಾಗಿರೋದು ಇವತ್ತು ಬಹಳ ಮುಖ್ಯ ನನ್ನ ಪ್ರಕಾರ. ಹೊರ ಪ್ರಪಂಚಕ್ಕೆ ಬಂದು ಅವ್ರು ಆ ಸ್ಪೋರ್ಟ್ಸ್ ಗ್ರೌಂಡ್ ನಲ್ಲಿ ಓಡಾಡೋದು ನೋಡ್ಬೇಕು, ಅಥವಾ ಅವರು ಕೆಲವು ಕ್ರಿಯೇಟಿವ್ ಆಕ್ಟಿವಿಟೀಸ್ ಮಾಡ್ಬೇಕು. ಪಠ್ಯ ಬರೀ ಪಾಠ ಆಯ್ತಾ, ಪರೀಕ್ಷೆ ಆಯ್ತಾ? ಪರೀಕ್ಷೆ ಬೇಕು, ಪರೀಕ್ಷೆ ಬೇಡ ಅನ್ನಲ್ಲ. ಯಾಕಂದ್ರೆ ನಮ್ಮ ಸಿಸ್ಟಮೇ ಹಾಗೆ, ನಮ್ಮ ಭವಿಷ್ಯವೇ ನಿಂತಿರೋದು ಪರೀಕ್ಷೆಯ ಮಾರ್ಕ್ಸ್ ಮೇಲೆ. ನಾನು ಅದು ಬೇಡ ಅಂತ ಹೇಳ್ತಾ ಇಲ್ಲ. ಇವಾಗ ಸಚಿವರು ಹೇಳ್ತಾ ಇದ್ರು ಪೇರೆಂಟ್ಸ್ಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಅಂತ. ಎಲ್ಲರೂ ಪರೀಕ್ಷೆ ಇಲ್ಲ ನಡೆಯಲ್ಲ ಅನ್ನೋದು ತಪ್ಪು, ನಡೆಯಲ್ಲ ಅನ್ನೋದು ತಪ್ಪು. ನಡೆಸ್ತಾರೆ, ನಡೆಸ್ತೀವಿ, ಮಾಡೇ ಮಾಡ್ತಾರೆ. ಮತ್ತೆ ತಂದೆ ತಾಯಿ ಅದ್ರ ಕಡೆನೂ ಗಮನ ಕೊಡಬೇಕು. ಮತ್ತೆ ಬರೀ ಎಷ್ಟು ಕಲ್ತರು ಕ್ಲಾಸಲ್ಲಿ ಅನ್ನೋದಕ್ಕಿಂತ ನನ್ನ ಮಕ್ಕಳಿಗೆ ಎಷ್ಟು ಕಲಿಯುವಿಕೆ ಶಕ್ತಿ ಇದೆ ಅಂತ ತಿಳ್ಕೊಬೇಕಾಗತ್ತೆ ಮಕ್ಕಳಿಗೆ. ಅದನ್ನ ಫಸ್ಟ್ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಒಂದು ಮಗುಗೆ ಹೇಳಿದ ತಕ್ಷಣ ಅರ್ಥ ಆಗುತ್ತೆ, ಒಂದು ಮಗುಗೆ 10 ಸಲ ಹೇಳಿದ್ರು ಅರ್ಥ ಆಗಲ್ಲ, ಒಂದು ಮಗುಗೆ ಕಲಿಯಕ್ಕೆ ಅದ್ರಲ್ಲಿ ಆಸಕ್ತಿ ಇರಲ್ಲ. ಈ ತರ ವೇರಿಯಸ್ ಟೈಪ್ಸ್ ಆಫ್ ಚಿಲ್ಡ್ರನ್ ವಿ ಆರ್ ದೇ ವಿತ್ ಸಿವಿಲ್ ಸೈಕಲಾಜಿಕಲ್ ಬಿಲ್ಟ್ ಅಪ್. ವಿ ಕಾಂಟ್ ಪುಟ್ ಎವ್ರಿಬಡಿ, ಆಲ್ ಆಪಲ್ಸ್ ಕೆನಾಟ್ ಬಿ ಪುಟ್ ಇನ್ ಸೇಮ್ ಬಾಸ್ಕೆಟ್ ಅಂಡ್ ಸೇ ದಟ್ ಇಸ್ ಐ ವಾಂಟ್ ದಿ ಬೆಸ್ಟ್ ಅಂತ. ಇದು ಬಹಳ ಚೆನ್ನಾಗಿರ್ಬೇಕು ಅದನ್ನ ನಾವು ಅವರೊಬ್ರಿಗೆ. ಅದಕ್ಕೆ ನಮ್ಗೆ ಕ್ಲಾಸ್ ರೂಮ್ ಎಜುಕೇಶನ್ ಬೇಕು. ಆನ್ಲೈನ್ ಅಲ್ಲಿ 99% ಆನ್ಲೈನ್ ಅಲ್ಲಿ ಈವನ್ PU ಮಕ್ಕಳು ಕೂಡ ಬಂದು ಒಬ್ಬ ಹುಡುಗ ಹೇಳ್ತಾ ಇದ್ದಾನೆ, ಐ ಹೇಟ್ ಎಜುಕೇಶನ್ ಅಂತ ಇದ್ದಾನೆ. ಯಾಕೆಂದ್ರೆ ಫಸ್ಟ್ PUಗೆ ಸೇರಿದಾಗಿಂದ ನಾನು ಇವತ್ತುವರೆಗೂ ನಾನು ಆಫ್ಲೈನ್ ಕ್ಲಾಸಸ್ ನೋಡಿಲ್ವಲ್ಲ ಅಂತಾನೆ. ಅಂದ್ರೆ ನನ್ ಟೀನೇಜ್ ಅಲ್ಲಿ ನನಗೆ ಬೇಕಾಗಿರೋದೇ ನನಗೆ ವಾತಾವರಣ, ಎಜುಕೇಶನಲ್ ಎನ್ವೈರನ್ಮೆಂಟ್ ಅಂತ ನಮಗೆ ಪಾಠ ಹೇಳ್ತಾ ಇದ್ದಾನು. ಎಜುಕೇಶನಲ್ ಎನ್ವೈರನ್ಮೆಂಟ್ ಬೇಕು ನನಗೆ, ಮೋರ್ ದ್ಯಾನ್ ಎಜುಕೇಶನ್ ಅಂತಂದ. ಇದು ನಮ್ಗೆ ಕಪಾಳ ಕೊಡ್ದಂಗ ಆಗುತ್ತೆ, ಬಟ್ ಇನ್ಎವಿಟೇಬಲ್. ಈ ಪ್ಯಾಂಡಮಿಕ್ ಸಿಚುಯೇಷನ್ ಇಂದ ಇದೆಲ್ಲ ಆಯ್ತು ಅಂತ ನಾವು ಎಕ್ಸ್ಕ್ಯೂಸಸ್ ಕೊಡ್ತಾ ಬರ್ತಾ ಇದೀವಿ. ಆದ್ರೆ ಧೈರ್ಯವಾಗಿ ಮುನ್ನುಗ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇವತ್ತು ಇವಾಗ ಎಷ್ಟು ಧೈರ್ಯವಾಗಿ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಕ್ಯಾನ್ ಪೀರಿಯಾಡಿಕಲಿ ಕಮ್ ಅಂಡ್ ಚೆಕ್ ಇಫ್ ಎನಿಬಡಿ ಇಸ್ ಹ್ಯಾವಿಂಗ್ ಕೊರೋನಾ, ವಿ ಕ್ಯಾನ್ ಜಸ್ಟ್ ಟೆಲ್ ದಮ್ ಟು ಸ್ಟೇ ಅಟ್ ಹೋಮ್ ಅಂಡ್ ಅದರ್ಸ್ ಹೌ ಮೆನಿ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಅಂತ ಚೆಕ್ ಮಾಡೋಣ. ಅದೇನ್ ಮಹಾ ದೊಡ್ಡ ವಿಷಯ ಅಲ್ಲ. ಇದನ್ನೆಲ್ಲ ಯಾಕೆ ನಾವು ಮಾಡಿ ಮಕ್ಕಳನ್ನ ಧೈರ್ಯವಾಗಿ ಶಾಲೆಗೆ ಬನ್ನಿ ಅಂತ ವಿಶ್ವಾಸದಿಂದ ಕರೆಯೋಣ? ತಾಯಿ ತಂದೆ ಕೂಡ ಸ್ವಲ್ಪ ಧೈರ್ಯ ಮಾಡ್ಬೇಕು. ಆಮೇಲೆ ಇವಾಗ ಕೋವಿಡ್ ಬಂದ್ರೂ ಕೂಡ ನೀವೇ ಎಷ್ಟೊಂದು ವಿಷಯಗಳನ್ನ ಪ್ರಸಾರ ಮಾಡಿದ್ದೀರಾ, ಅಂತ ಏನು ಸೀರಿಯಸ್ ಅಲ್ಲ. ತಕ್ಷಣ ಅದಕ್ಕೊಂದು ಆಕ್ಷನ್ ಕೊಟ್ರೆ, ತಕ್ಷಣ ಅದನ್ನ ಅಟೆಂಡ್ ಮಾಡಿ ಏನೇನ್ ಮಾಡ್ಬೇಕು, ಬಿಸಿ ನೀರು ಕೊಡ್ಬೇಕು ಅಥವಾ ಕಷಾಯ ಕೊಡ್ಬೇಕು ಅಥವಾ ಡೋಲೋಪಾರ್ ಕೊಟ್ಟು ಟೆಂಪರೇಚರ್ನ ಕಡಿಮೆ ಮಾಡ್ಬೇಕು, ಅರೆ ಇಮ್ಮಿಡಿಯೇಟ್ ಆಗಿ ಮಾಡ್ಬೇಕಾಗತ್ತೆ ಪೋಸ್ಟ್ಮನ್. ಈ ಇಮಿಡಿಯಸಿಗೆ ಶಾಲಾ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಯಾಕಂತ ಹೇಳಿ, ಅಲ್ಲಿ ಬಂದಿದ ತಕ್ಷಣ ನಮಗ್ ಗೊತ್ತಾಗತ್ತೆ ಮಕ್ಕಳು ಕೆಮ್ತಾ ಇದ್ದಾರೆ, ಸ್ವಲ್ಪ ಡಲ್ ಆಗಿದ್ದಾರೆ, ಯಾಕೆ ಇವತ್ತು ಪಾಠ ಕೇಳಿಸ್ಕೊತಾ ಇಲ್ಲ, ತಕ್ಷಣ ನಾವು ರಿಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.